ನಮಸ್ಕಾರ ಅಶೋಕ್ ಅವರೇ, ಮಾನ್ಯ ವಿಪಕ್ಷ ನಾಯಕರೇ. ಇವತ್ತು ನೀವು ಒಂದು ಟ್ವೀಟ್ ಮಾಡಿದ್ದೀರಿ ಸಿದ್ದರಾಮಯ್ಯ ಅವರ ಪತ್ನಿಯ ವಿರುದ್ಧ. ಏನಂತ ಹೇಳಿದ್ದೀರಾ? ಒಬ್ಬ ಕಳ್ಳ ಕಳ್ಳತನ ಮಾಡಿರೋದನ್ನ ವಾಪಸ್ ಕೊಟ್ಟ ತಕ್ಷಣ ಕಳ್ಳತನ ಏನು ಆರೋಪ ಇದೆ ಅದರಿಂದ ಮುಕ್ತವಾಗ್ತಾರ? ಮಾನ್ಯ ಅಶೋಕ್ ಅವರೇ, ನಾವು ಮೊದಲನೇದಾಗಿ ತಿಳ್ಕೊಳ್ಳಿ, ಬಗರ್ ಹುಕುಂ ಜಾಗ ಹೊಡ್ಕೊಂಡ್ರಲ್ವಾ ಎಷ್ಟೋ ಎಕರೆ, 200-300 ಎಕರೆ ಎಲ್ಲ ಬಿ ಜೆ ಪಿಯವರೆಲ್ಲ ಸೇರಿ, ಅದು ಕಳ್ತಾಣ. ಸ್ವಾಮಿ, ಸಿದ್ದರಾಮಯ್ಯವರಾಗಲಿ ಪಾರ್ವತಿ ಸಿದ್ದರಾಮಯ್ಯವರಾಗಲಿ ಯಾವ ಕಳ್ತನನೂ ಮಾಡಿಲ್ಲ. ಅವರಿಗೆ ಅರ್ಶಿನ ಕುಂಕುಮದಲ್ಲಿ ಬಂದಿರುವ 3 ಎಕರೆ 16 ಕುಂಟೆ ಜಮೀನೇನಿತ್ತು, ಟಿ ನೋಟಿಫಿಕೇಶನ್ ಆಗಿರೋ ಜಮೀನನ್ನ ಮೂಡ ಸೈಟ್ಗಳು ಮಾಡಿ ಮಾರಿದ್ದಕ್ಕೆ ಅವರಿಗೆ ಪರಿಹಾರ ಬಂದಿದೆ. ನೀವು 6-7 ಸತಿನೂ ಒಂದು MLA, DCM ಆದವರು, ಮಂತ್ರಿ ಆಗೋದು, ನಿಮಗೆ ಸ್ವಲ್ಪ ವಿವೇಚನೆ ಬೇಡವಾ? ಕಳ್ತನ ಯಾವುದು? ಆಸ್ತಿ ಕಳ್ಕೊಂಡವರು ನಿಮ್ಮದೇ, ಒಂದು 5 ಎಕರೆ ಎಲ್ಲನೂ ಹೋಗಿದ್ರೆ ನೀವು ಬಿಡ್ತಾ ಇದ್ರೆ ಅಶೋಕ್ ಅವರೇ, ನೀವು ಒಂದು ರೈತ ಕುಟುಂಬದಿಂದ ಬಂದವರು, ಒಂದು ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ನೀವು ಈ ಥರ ಕಳ್ಳಿ ಕಳ್ಳ ಅಂತಿರಲ್ವ, ನಿಮ್ಗೆ ಏನನ್ನ ನಾಚಿಕೆ ಮಾನ ಮರ್ಯಾದೆ ಅಂತ ಹೇಳೋದು? ನೀವೊಂದು ದೊಡ್ಡ ನಾಯಕರಾಗಿದ್ದೀರ, ವಿರೋಧ ಪಕ್ಷ ನಾಯಕರಾಗಿದ್ದೀರ, ದಯವಿಟ್ಟು ಸ್ವಲ್ಪ ವಿವೇಚನೆಯಿಂದ ಸ್ಟೇಟ್ಮೆಂಟ್ಸ್ ಕೊಡಿ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.